ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಎನ್ ಎಸ್ ಕ್ರಿಯೇಷನ್ಸ್ ಆಫ್ ಎನ್ ಕನ್ನಡ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್ ಫ್ರೆಂಡ್ಸ್ ನಾನು ಸಾಗರ್ ಎಚ್ ಎಲ್ ಗೌಡ. ಫ್ರೆಂಡ್ಸ್, ನಾನು ಈ ಒಂದು ವಿಡಿಯೋದಲ್ಲಿ ನಿಮ್ಗೇನು ತಿಳಿಸ್ಕೊಡ್ತೀನಿ ಅಂದರೆ, ಈ ರೀತಿ ಒಂದು ಟ್ರೆಂಡಿಂಗ್ ಫೋಟೋ ಮೂವಿಂಗ್ ವಿಡಿಯೋ ಎಡಿಟಿಂಗ್ನ ನೀವು ಕೂಡ ಮಾಡೋದೇ, ನಿಮ್ಮ ಒಂದು ಅಲೈಟ್ ಮೋಷನ್ ಅಪ್ಲಿಕೇಶನ್ ಅಲ್ಲ ಮಾಸ್ಟರ್ ಅಪ್ಲಿಕೇಶನಲ್ಲೂ ಕೂಡ ಈ ರೀತಿ ಒಂದು ಟ್ರೆಂಡಿಂಗ್ ಫೋಟೋ ಮೂವಿಂಗ್ ವಿಡಿಯೋ ಎಡಿಟಿಂಗ್ನ ನೀವು ಕೂಡ ಮಾಡ್ಬೋದು. ಇದೇ ರೀತಿ ನೀವು ಕೂಡ ನೀವು ತುಂಬ ಇಷ್ಟಪಡುವಂಥ ಫೋಟೋನ ಆ್ಯಡ್ ಮಾಡಿಬಿಟ್ಟು ಬ್ಯಾಕ್ಗ್ರೌಂಡಲ್ಲಿ ಅವರ ಒಂದು ಪಿಕ್ಚರ್ನ ಫೋಟೋ ಮೂವಿಂಗ್ ಎಫೆಕ್ಟ್ನ ಕೊಟ್ಟು ಮತ್ತೆ ನೀವು ನೋಡ್ತಾರೆ ಸೆಂಟ್ರಲ್ಲಿ ಮೂವಿಂಗ್ ಆಗ್ತಿರೋ ಫೋಟೋಗಳಿಗೂ ಕೂಡ ಫೋಟೋ ಮೂವಿಂಗ್ ಎಫೆಕ್ಟ್ ಬರ್ತಿದೆ. ಇದೇ ರೀತಿ ನೀವು ಕೂಡ ಕೊಡೋದೇಗೆ ಅನ್ನೋ ಒಂದು ಕಂಪ್ಲೀಟ್ ಟ್ರಿಕ್ನ ನಾನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ಫ್ರೆಂಡ್ಸ್, ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಮತ್ತು ಪಕ್ಕದಲ್ಲಿರೋ ಬೆಲ್ ಬಟನ್ನ ಪ್ರೆಸ್ ಮಾಡಿ. ಫ್ರೆಂಡ್ಸ್, ನಾನು ಯಾವುದೇ ಒಂದು ಹೊಸ ವೀಡಿಯೋ ಅಪ್ಲೋಡ್ ಮಾಡಿದ್ರು ನಿಮಗೆ ನೋಟಿಫಿಕೇಶನ್ ಆಗಿ ಬರ್ತದೆ. ಫ್ರೆಂಡ್ಸ್ ಫ್ರೆಂಡ್ಸ್ ನಾನು ಯೂಸ್ ಮಾಡ್ತಾರೆ ಕೈನ್ಮಾಸ್ಟರ್ ಬೇಕು ಅಂದರೆ ನಿಮಗೆ ಡಿಸ್ಕ್ರಿಪ್ಷನ್ ಇರುತ್ತೆ, ಅಥವಾ ನೀವು ಟೆಲಿಗ್ರಾಮ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ಅಲ್ಲೂ ಕೂಡ ನಾನು ಲಿಂಕ್ನ ಕೊಟ್ಟಿರ್ತೀನಿ, ಅಲ್ಲಿ ನೀವು ಡೌನ್ಲೋಡ್ ಮಾಡ್ಕೊಬೋದು. ಮತ್ತು ನನಗೆ ಬ್ಯಾಕ್ಗ್ರೌಂಡಲ್ಲಿ ಪಿಕ್ಚರ್ನ ಆಗಿರ್ಬೋದು, ಚಾನಲ್ ಲೋಗೋನೇ ಚೇಂಜ್ ಮಾಡಬೇಕಂದ್ರೆ ಅದನ್ನು ಕೂಡ ಹೇಗೆ ಮಾಡಬೇಕು ಅಂತ ಒಂದು ವೀಡಿಯೋ ಮಾಡಿದ್ದೀನಿ, ಒಂದು ವೀಡಿಯೋ ನೋಡಿ ತಿಳ್ಕೊಬೋದು. ಮತ್ತೆ ಅಲ್ಲಿ ನೋಡ್ತಾರೆ ಒಂದಿಷ್ಟು ಒಂದು ರೇಷನ್ನ ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ, ಸ್ಕ್ವೇರ್ ಸೈಜ್ದಾಗಿರುತ್ತೆ. ಮತ್ತು ಲೇಯರ್ ಮೇಲೆ ಕ್ಲಿಕ್ ಮಾಡಿ ಮೀಡಿಯಂ ಮೇಲೆ ನೀವು ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಕ್ಲಿಕ್ ಮಾಡಿದ ನಂತರ ನೀವು ನೋಡ್ತಾ ಇರೋದು ಬ್ಯಾಕ್ಗ್ರೌಂಡಲ್ಲಿ ಪಿಕ್ಚರ್ ಬಿಟ್ಟು ಬೇರೆ ಪಿಕ್ಚರ್ಗಳು ಸೆಂಟ್ರಲ್ಲಿ ಸ್ಲೈಡ್ ಆಗ್ತಿದ್ವಿ ಅಲ್ವಾ, ಮೂಮೆಂಟ್ ಆಗ್ತಿದ್ವು ಅಲ್ವಾ, ಆ ರೀತಿ ನೀವು ಮಾಡಬೇಕು ಅಂದರೆ ಸ್ಕ್ವೇರ್ ಸೈಜ್ ಪಿಕ್ಚರನ್ನು ಸೆಟ್ ಮಾಡ್ಕೊಬೇಕಾಗತ್ತೆ ಫಸ್ಟು. ಇವಾಗ ನೀವು ನೋಡ್ತಾ ಇರೋದು ಒಂದು ಸ್ಕ್ವೇರ್ ಸೈಜ್ ಪಿಕ್ಚರ್ನ ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ, ಇಲ್ಲಿ ಫುಲ್ ಸ್ಪ್ರೆಡ್ ಸ್ಕ್ರೀನ್ ಎನೇಬಲ್ ಮಾಡ್ಕೊಂಡಿದ್ದೀನಿ. ಇವಾಗ ಏನಾಗಿದೆ ಅಂದರೆ ಸ್ಕ್ವೇರ್ ಸೈಜ್ಗೆ ಕನ್ವರ್ಟ್ ಆಗಿದೆ. ಮತ್ತೆ ಟಿಕ್ ಮಾರ್ಕ್ ಮೇಲೆ ಇವಾಗ ಕ್ಲಿಕ್ ಮಾಡ್ಕೊತಾ ಇದ್ದೀನಿ. ಮತ್ತೆ ಲೇಯರ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗುತ್ತೆ, ಮೀಡಿಯಂ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗುತ್ತೆ. ನಾನು ಒಂದಿಷ್ಟು ಒಂದು ಬಾರ್ಡರ್ ಪೇಜನ್ನು ಕೂಡ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಅಲ್ಲಿ ನೀವು ಡೌನ್ಲೋಡ್ ಮಾಡ್ಕೊಬೇಕು. ಸ್ಪ್ರೆಡ್ ಸ್ಕ್ರೀನ್ ಎನೇಬಲ್ ಮಾಡಿದ ತಕ್ಷಣ ಫುಲ್ ಸ್ಕ್ರೀನ್ ಆಗಿ ಕನ್ವರ್ಟ್ ಆಗಿರುತ್ತೆ. ಅಲ್ಲಿ ಕ್ಯಾಪ್ಚರ್ ಅಂತ ಇರುತ್ತಲ್ಲ, ಕ್ಯಾಪ್ಚರ್ ಅಂಡ್ ಸೇವ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಬೇಕಾಗುತ್ತೆ. ಇವಾಗ ಏನಾಗಿರುತ್ತೆ ಅಂದರೆ ಆ ಒಂದು ಪಿಕ್ಚರ್ ಏನಾಗಿರುತ್ತೆ ಅಂತಂದರೆ ಸೇವ್ ಆಗಿರುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ ಮತ್ತೆ ಡಿಲೀಟ್ ಮಾಡ್ಕೊಬೇಕಾಗತ್ತೆ. ಮತ್ತೆ ಲೇಯರ್ ಮೇಲೆ ಕ್ಲಿಕ್ ಮಾಡಿ ಮೀಡಿಯಂ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ, ಬೇರೆ ಒಂದು ಪಿಕ್ಚರ್ನ ಸೆಲೆಕ್ಟ್ ಮಾಡ್ಕೊಬೇಕಾಗತ್ತೆ ನೀವು. ಇವಾಗ ನೀವು ನೋಡ್ತಾರೆ ಡೌನ್ಲೋಡ್ ಒಂದು ಫೋಲ್ಡರ್ನ ಓಪನ್ ಮಾಡ್ಕೊಂಡಿದ್ದೀನಿ, ಬೇರೆ ಒಂದು ಪಿಕ್ಚರ್ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ, ಸ್ಪ್ಲಿಟ್ ಸ್ಕ್ರೀನ್ ಎನೇಬಲ್ ಮಾಡ್ಕೊಂಡಿದ್ದೀನಿ. ಮತ್ತೆ ತ್ರೀ ಡಾಟೆಡ್ ಲೈನ್ ಕ್ಲಿಕ್ ಮಾಡಿ ಸೆಂಟ್ ಟು ಬ್ಯಾಕ್ ಅಂತ ಕೊಟ್ಟಿದ್ದೀನಿ. ನೀವು ಬ್ಯಾಕ್ಗ್ರೌಂಡ್ ಹೋಗಿರುತ್ತೆ, ಮತ್ತೆ ಫ್ರೇಮ್ ಏನಾಗಿರುತ್ತೆ ಅಂದರೆ ಫ್ರಂಟ್ಗೆ ಬಂದಿರುತ್ತೆ. ನೀವು ನೋಡಿದ್ರೆ ಕ್ಯಾಪ್ಚರ್ ಅಂಡ್ ಸೇವ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಕ್ಲಿಕ್ ಮಾಡಿದ ತಕ್ಷಣ ಈ ಒಂದು ಫ್ರೇಮು ಮತ್ತು ಪಿಕ್ಚರ್ ಏನಾಗುತ್ತೆ ಅಂದರೆ ಕ್ಲಿಕ್ ಆಗಿರುತ್ತೆ. ಮತ್ತೆ ಇದನ್ನು ಡಿಲೀಟ್ ಮಾಡ್ಕೊಬೇಕಾಗುತ್ತೆ, ಲೇಯರ್ ಮೇಲೆ ಕ್ಲಿಕ್ ಮಾಡಿ ಮೀಡಿಯಂ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಕ್ಲಿಕ್ ಮಾಡಿದ ನಂತರ ಬೇರೆ ಒಂದು ಪಿಕ್ಚರ್ನ ನೀವು ನೋಡೋಕ್ಕಾಗುತ್ತೆ ಅಂತಂದರೆ ಆ್ಯಡ್ ಮಾಡ್ಕೊಬೇಕಾಗತ್ತೆ. ಇವಾಗ ನೀವು ನೋಡ್ತಾ ಇರೋದು ಸ್ಪ್ಲಿಟ್ ಸ್ಕ್ರೀನ್ ಎನೇಬಲ್ ಮಾಡ್ಕೊಂಡಿದ್ದೀವಿ, ಫುಲ್ ಸ್ಕ್ರೀನ್ ಆಗಿ ಕನ್ವರ್ಟ್ ಆಗಿದೆ. ತ್ರೀ ಡಾಟೆಡ್ ಲೈನ್ ಕ್ಲಿಕ್ ಮಾಡಿ ಸೆಂಟ್ ಟು ಬ್ಯಾಕ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ಬ್ಯಾಕ್ಗ್ರೌಂಡ್ಗೆ ಹೋಗಿ ಸೆಟ್ ಆಗಿರುತ್ತೆ. ಇಲ್ಲಿ ನೀವು ನೋಡ್ತಾ ಇರೋದು ಕ್ಯಾಪ್ಚರ್ ಅಂಡ್ ಸೇವ್ ಅಂತ ಇರುತ್ತಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಏನಾಗಿರುತ್ತೆ ಅಂದರೆ ಇದು ಸ್ಕ್ರೀನ್ ಶಾಟ್ ಆಗಿ ಸೇವ್ ಆಗಿರುತ್ತೆ ನಿಮ್ಮ ಒಂದು ಕ್ಯಾಪ್ಚರ್ ಅನ್ನೋ ಫೋಲ್ಡರಲ್ಲಿ. ಮತ್ತೆ ಇಲ್ಲಿ ನೀವು ನೋಡೋಕ್ಕಾಗುತ್ತೆ ಅಂದರೆ 9:16 ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ, ಫುಲ್ ಸ್ಕ್ರೀನ್ ರೇಷನ್ ನೀವು ಸೆಲೆಕ್ಟ್ ಮಾಡ್ಕೊಬೇಕಾಗತ್ತೆ. ಇವಾಗ ನೀವು ನೋಡ್ತಾ ಇರೋದು ಫುಲ್ ಸ್ಕ್ರೀನ್ ರೇಷನ್ನ ನಾನು ಇವಾಗ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಸೆಲೆಕ್ಟ್ ಮಾಡ್ಕೊಂಡ ನಂತರ ಮೀಡಿಯಾ ಅನ್ನೋ ಒಂದು ಆಪ್ಷನ್ ನಿಮಗೆ ಸಿಗುತ್ತೆ, ಮೀಡಿಯಾ ಮೇಲೆ ನೀವು ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಕ್ಲಿಕ್ ಮಾಡಿದ ನಂತರ ನೀವು ಯಾರ ಒಂದು ಫೋಟೋಸ್ನ ಸೆಲೆಕ್ಟ್ ಮಾಡ್ಕೊಬೇಕು ಅಂದ್ಕೊಂಡಿರ್ತಾರೋ ಅದಕ್ಕೂ ಮುಂಚೆ ನೀವು ಬ್ಯಾಕ್ಗ್ರೌಂಡಲ್ಲಿ ಒಂದು ಪಿಕ್ಚರ್ನ ಆ್ಯಡ್ ಮಾಡ್ಕೊಂಡಿರಬೇಕಾಗತ್ತೆ. ಇವಾಗ ನೀವು ನೋಡ್ತಾ ಇರೋದು ಬ್ಯಾಕ್ಗ್ರೌಂಡ್ ಒಂದು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ, ಒಂದು ಬ್ಲಾಕ್ ಕಲರ್ ಬ್ಯಾಕ್ಗ್ರೌಂಡ್ನ. ಮತ್ತೆ ಇದನ್ನು ಟೈಮ್ ಲೈನ್ ಡ್ರ್ಯಾಗ್ ಮಾಡ್ಕೊಬೇಕಾಗುತ್ತೆ, ಒಂದು 14 ಸೆಕೆಂಡ್ ಅಥವಾ 15 ಸೆಕೆಂಡ್ಗೆ ನಿಲ್ಲಿಸ್ಕೊಂಡಿರಬೇಕಾಗತ್ತೆ. ನಂತರ ಇವಾಗ ನೀವು ನೋಡಿದ್ರೆ 14 ಸೆಕೆಂಡ್ಗೆ ಇವಾಗ ಸೆಟ್ ಮಾಡ್ಕೊಂಡಿದ್ದೀನಿ. ಸೆಟ್ ಮಾಡ್ಕೊಂಡ ನಂತರ ಇಲ್ಲಿ ನೋಡ್ತಾರೆ ಟಿಕ್ ಮಾರ್ಕ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಕ್ಲಿಕ್ ಮಾಡಿದ ನಂತರ ಮತ್ತೆ ಲೇಯರ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ, ಮೀಡಿಯಾ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಕ್ಲಿಕ್ ಮಾಡಿದ ನಂತರ ನೀವು ಯಾರ ಒಂದು ಫೋಟೋನ ಸೆಲೆಕ್ಟ್ ಮಾಡ್ಕೊಬೇಕು ಅಂದ್ಕೊಂಡಿರ್ತಾರೋ ಬ್ಯಾಕ್ಗ್ರೌಂಡ್ಗೆ ಅವರ ಒಂದು ಫೋಟೋ ಯಾವ ಒಂದು ಫೋಲ್ಡರಲ್ಲಿದೆ ಅಂತ ನೀವು ನೋಡ್ಕೊಬೇಕಾಗತ್ತೆ. ಮತ್ತೆ ಒಂದು ಫೋಲ್ಡರ್ನ ನೀವು ಸೆಲೆಕ್ಟ್ ಮಾಡ್ಕೊಬೇಕಾಗತ್ತೆ, ಮತ್ತೆ ಒಂದು ಪಿಕ್ಚರ್ನ ನೀವು ಸೆಲೆಕ್ಟ್ ಮಾಡ್ಕೊಬೇಕಾಗತ್ತೆ. ಇವಾಗ ನೀವು ನೋಡ್ತಾರೆ ಈ ಒಂದು ಪಿಕ್ಚರ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ, ಫುಲ್ ಸ್ಕ್ರೀನ್ ಇಮೇಜ್ ಆಗಿರುತ್ತೆ ಇದು. ಮತ್ತೆ ಇದನ್ನು ನೀವು ನೋಡೋಕ್ಕಾಗುತ್ತೆ ಟೈಮ್ ಲೈನ್ನ ಬ್ಯಾಕ್ಗ್ರೌಂಡ್ ಇಮೇಜ್ ಎಷ್ಟಿರುತ್ತೋ ಅಷ್ಟರವರೆಗೂ ನೀವು ಡ್ರ್ಯಾಗ್ ಮಾಡ್ಕೊಬೇಕಾಗತ್ತೆ. ಮತ್ತೆ ಅದೇ ಒಂದು ಇಮೇಜ್ ಮೇಲೆ ಕ್ಲಿಕ್ ಮಾಡಿ ಎನ್ಲಾರ್ಜ್ ಮಾಡ್ಕೊಬೇಕಾಗತ್ತೆ. ಇವಾಗ ನೀವು ನೋಡ್ತಾ ಇರ್ಬೋದು ಎನ್ಲಾರ್ಜ್ ಮಾಡ್ಕೊತಾ ಇದ್ದೀನಿ. ಎನ್ಲಾರ್ಜ್ ಮಾಡ್ಕೊಂಡು ಲೆಫ್ಟ್ ಸೈಡ್ಗೆ ತೊಗೊಬೇಕಾಗತ್ತೆ, ಬ್ಲಾಕ್ ಕಲರ್ ಬರುವ ಮುಂಚೆ ಲೆಫ್ಟ್ ಸೈಡ್ಗೆ ಕ್ಲಿಕ್ ಮಾಡಬೇಕಾಗುತ್ತೆ. ಮತ್ತೆ ಕೀ ಐಕನ್ ನೋಡ್ತಾರೆ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಕ್ಲಿಕ್ ಮಾಡಿದ ನಂತರ ಅಲ್ಲಿ ನೋಡ್ತಾರೆ 3 ಸೆಕೆಂಡ್ಗೆ ನೀವು ನೋಡೋಕ್ಕಾಗುತ್ತೆ ಅಂದರೆ ನಿಲ್ಲಿಸ್ಕೊಳ್ಬೇಕಾಗತ್ತೆ. ಮತ್ತೆ ಬಾಟಮ್ಗೆ ಡ್ರ್ಯಾಗ್ ಮಾಡ್ಕೊಬೇಕಾಗುತ್ತೆ, ಸ್ಲೈಡ್ ಮಾಡ್ಕೊಬೇಕಾಗತ್ತೆ. ಅಲ್ಲಿ ಹೊರಗಡೆ ಬ್ಲಾಕ್ ಸ್ಕ್ರೀನ್ ಬರುತ್ತಲ್ಲ ಅದು ಕಾಣದೇನೇ ಇರೋ ರೀತಿ ಕಂಡಿದ ತಕ್ಷಣ ಏನು ಮಾಡೋಕ್ಕೆ ಅಂದರೆ ಬ್ಯಾಕಗೆ ಹೋಗಬೇಕಾಗತ್ತೆ. ಮತ್ತೆ ಅಲ್ಲಿ ಡ್ರ್ಯಾಗ್ ಮಾಡಬೇಕಾಗತ್ತೆ, ಮತ್ತೆ 6 ಸೆಕೆಂಡ್ಗೆ ನಿಲ್ಲಿಸ್ಕೊಬೇಕಾಗತ್ತೆ. ಇಲ್ಲಿ ಇವಾಗ ನೀವು ನೋಡ್ತೀವಿ ಇವಾಗ ಲೆಫ್ಟ್ ಸೈಡ್ಗೆ ಬರಬೇಕಾಗತ್ತೆ. ಇವಾಗ ನೀವು ನೋಡ್ತಾರೆ ಲೆಫ್ಟ್ ಸೈಡ್ ಡೌನ್ ಆಗಬೇಕಾಗತ್ತೆ. ನೋಡ್ತಾ ಇರ್ಬೋದು ಲೆಫ್ಟ್ ಸೈಡ್ ಇವಾಗ ಡೌನ್ ಆಗಿದೆ. ಲೆಫ್ಟ್ ಸೈಡ್ ಡೌನ್ ಆಗಿದ ನಂತರ ಮತ್ತೆ ಇವಾಗ ನೀವು ನೋಡ್ತಾ ಇರೋದ್ರಲ್ಲಿ ಬ್ಲಾಕ್ ಸ್ಕ್ರೀನ್ ಕಾಣಿಸ್ಬಾರ್ದು, ಕಣ್ಣಿ ತಕ್ಷಣ ಮಾಡೋಕ್ಕಾಗುತ್ತೆ ಅಂದರೆ ಮತ್ತೆ ಬ್ಯಾಕಗೆ ತೊಗೊಳ್ಬೇಕಾಗತ್ತೆ.
ಸ್ಲೈಡ್ದೇನು ಇರುತ್ತೋ ಸ್ಲೈಡ್ ಆಗೋ ರೀತಿ ನೀವು ಸೈಜ್ನ ಸ್ವಲ್ಪ ಡಿಕ್ರೀಸ್ ಮಾಡ್ಕೊಬೇಕಾಗುತ್ತೆ. ಇವಾಗ ನೀವು ನೋಡ್ತಾ ಇರೋದು ಮತ್ತೆ ಲೇಯರ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗುತ್ತೆ, ಮೀಡಿಯಾ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗುತ್ತೆ. ಮೂರು ಪಿಕ್ಚರ್ನ ಕ್ಯಾಪ್ಚರ್ ಆ್ಯಂಡ್ ಸೇವ್ ಅಲ್ಲಿ ನಾವು ಏನು ಮಾಡಿದ್ವಿ ಸೇವ್ ಮಾಡಿದ್ದೀವಿ ಅಲ್ವಾ, ಅದನ್ನೇ ನೀವು ಸೈಜ್ನ ಡಿಕ್ರೀಸ್ ಮಾಡ್ಕೊಬೇಕಾಗುತ್ತೆ. ಬ್ಯಾಕ್ಗ್ರೌಂಡಲ್ಲಿ ಇರುವಂಥ ಇಮೇಜ್ ಎಷ್ಟು ಸೈಜ್ ಇರುತ್ತೋ ಅಷ್ಟಕ್ಕೇ ನೀವು ನಿಲ್ಸ್ಕೊಬೇಕಾಗುತ್ತೆ. ಇದನ್ನು ಕೂಡ ಸ್ಟಾರ್ಟಿಂಗಿಂದ ಎಂಡಿಂಗ್ವರೆಗೂ ಡ್ರ್ಯಾಗ್ ಮಾಡ್ಕೊಬೇಕಾಗುತ್ತೆ. ಡ್ರ್ಯಾಗ್ ಮಾಡಿದ ನಂತರ ತರ್ಡ್ ಪಿಕ್ಚರ್ನ ನೀವು ಆ್ಯಡ್ ಮಾಡ್ಕೊಬೇಕಾಗುತ್ತೆ. ಆ ಒಂದು ಪಿಕ್ಚರ್ ಆ್ಯಡ್ ಮಾಡೋವರೆಗೂ ಯಾವೊಂದು ಪಿಕ್ಚರ್ನ ಕೂಡ ನೀವು ಸ್ಲೈಡ್ ಮಾಡಬಾರ್ದು, ಯಾಕೆಂದರೆ ಎಷ್ಟಕ್ಕೆ ಅಡ್ಜಸ್ಟ್ ಆಗಿದೆ ಅಂತ ಗೊತ್ತಾಗಲ್ಲ. ಅದಕ್ಕೋಸ್ಕರ ಕ್ಯಾಪ್ಚರ್ ಮೇಲೆ ಕ್ಲಿಕ್ ಮಾಡ್ಕೊಂಡಿದ್ದೀನಿ. ಮತ್ತು ಅದನ್ನು ಏನು ಮಾಡ್ತಾ ಇದ್ದೀನಿ ಅಂದರೆ ಸೈಜ್ನ ಸ್ವಲ್ಪ ಡಿಕ್ರೀಸ್ ಮಾಡ್ಕೊತಾ ಬರ್ತಾ ಇದ್ದೀನಿ. ಇವಾಗ ನೀವು ನೋಡ್ತಾ ಇರ್ಬೋದು ಸೈಜ್ನ ಸ್ವಲ್ಪ ಡಿಕ್ರೀಸ್ ಮಾಡ್ಕೊಂಡಿದ್ದೀನಿ, ಇನ್ಕ್ರೀಸ್ ಮಾಡ್ಕೊಂಡಿದ್ದೀನಿ, ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡಿದ್ದೀನಿ. ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡ ನಂತರ ಇದನ್ನು ಸ್ಟಾರ್ಟಿಂಗಿಂದ ಎಂಡಿಂಗ್ವರೆಗೂ ನೀವು ನೋಡೋಕ್ಕಾಗುತ್ತೆ ಅಂದರೆ ಸೇಮ್ ಇದನ್ನು ಕೂಡ ನೀವು ನೋಡೋಕ್ಕಾಗುತ್ತೆ ಅಂದರೆ ಡ್ರ್ಯಾಗ್ ಮಾಡ್ಕೊಬೇಕಾಗುತ್ತೆ. ನಂತರ ಇವಾಗ ನೀವು ನೋಡ್ತಾ ಇರೋದು ಡ್ರ್ಯಾಗ್ ಮಾಡ್ಕೊಂಡಿದ್ದೀನಿ. ಡ್ರ್ಯಾಗ್ ಮಾಡ್ಕೊಂಡ ನಂತರ ನೀವು ನೋಡೋಕ್ಕಾಗುತ್ತೆ ಅಂದರೆ ಫೋಟೋನ ಒಂದು ಬಾಟಮ್ಗೆ ತೊಗೊಂಡು ಬರಬೇಕಾಗತ್ತೆ. ಮತ್ತೆ ಇನ್ನೊಂದು ಫೋಟೋನ ನೀವು ನೋಡೋಕ್ಕಾಗುತ್ತೆ ಅಂದರೆ ಲೆಫ್ಟ್ ಸೈಡ್ ರೈಟ್ ಸೈಡ್ಗೆ ತೊಗೊಂಡು ಹೋಗ್ಬೇಕು, ಲೆಫ್ಟ್ ಸೈಡ್ ತೊಗೊಂಡು ಹೋಗಬೇಕಾಗತ್ತೆ. ಮತ್ತೆ ಒಂದು ಪಿಕ್ಚರ್ನ ಫೈನಲ್ಗೆ ಇಲ್ಲಿಗೆ ರೈಟ್ ಸೈಡ್ಗೆ ತೊಗೊಂಡು ಹೋಗಬೇಕಾಗತ್ತೆ. ಸೆಂಟ್ರ್ ಲೈನ್ ಬರುತ್ತಲ್ಲ ಸೆಂಟ್ರ್ ಲೈನ್ಗೆ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ನೀವು ನೋಡೋಕ್ಕಾಗುತ್ತೆ ಅಂದರೆ ರೈಟ್ ಸೈಡ್ ತೊಗೊಂಡ್ಬೇಕಾಗತ್ತೆ. ಇವಾಗ ನಾವು ನೋಡೋಕ್ಕಾಗುತ್ತೆ ಅಂದರೆ ಫೋಟೋ ಮೂಮೆಂಟ್ ಎಫೆಕ್ಟ್ನ ನಾವು ಕೊಡಬೇಕಾಗತ್ತೆ. ಫಸ್ಟ್ ಇಮೇಜಿನ ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ, ಒಂದು ಪಿಕ್ಚರ್ನ ನೀವು ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ. ಇವಾಗ ನೀವು ನೋಡ್ತಾರೆ ಟಾಪಲ್ಲಿರುವಂಥ ಒಂದು ಇಮೇಜ್ನ ನಾನು ಇವಾಗ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಮತ್ತು ಕೇ ಐಕನ್ ಮೇಲೆ ಇವಾಗ ಕ್ಲಿಕ್ ಮಾಡ್ಕೊತಾ ಇದ್ದೀನಿ. ಇವಾಗ ನೀವು ನೋಡ್ತಾ ಇರೋದು ಕ್ಲಿಕ್ ಮಾಡ್ಕೊಂಡಿದ್ದೀನಿ, ಕೇ ಐಕನ್ ಮೇಲೆ ಕ್ಲಿಕ್ ಆಗಿದೆ. ಮತ್ತು ಇಲ್ಲಿ ನೀವು ನೋಡೋಕ್ಕಾಗುತ್ತೆ ಅಂದರೆ 4 ಸೆಕೆಂಡ್ ಮೂವ್ ಮಾಡಬೇಕಾಗತ್ತೆ. ಇಲ್ಲಿ 4 ಸೆಕೆಂಡ್ ಮೂವ್ ಮಾಡಿ ಸ್ಟಾಪ್ ಮಾಡ್ಕೊಬೇಕಾಗತ್ತೆ. ಇವಾಗ ಏನು ಮಾಡಬೇಕಾಗುತ್ತೆ ಅಂತಂದರೆ ಆ ಫೋಟೋನ ಸೆಕೆಂಡ್ ಪಿಕ್ಚರ್ ಇದೆಯಲ್ಲ ಅದ್ರ ಮೇಲ್ಗಡೆ ನೀವು ನೋಡೋಕ್ಕಾಗುತ್ತೆ ಅಂದರೆ ಪೇಸ್ಟ್ ಮಾಡೋ ರೀತಿ ನೋಡೋಕ್ಕಾಗುತ್ತೆ, ಸೆಟ್ ಮಾಡ್ಕೊಬೇಕಾಗತ್ತೆ ಸೆಂಟ್ರ್ ಲೈನ್ಗೆ ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು. ಮತ್ತೆ ಅದನ್ನು ನೆಕ್ಸ್ಟ್ 4 ಸೆಕೆಂಡ್ ಅಂದರೆ 8 ಸೆಕೆಂಡ್ಗೆ ನೀವು ನೋಡೋಕ್ಕಾಗುತ್ತೆ ಅಂತಂದರೆ ಡ್ರ್ಯಾಗ್ ಮಾಡ್ಕೊಬೇಕಾಗತ್ತೆ. ಇವಾಗ ನೀವು ನೋಡ್ತಾ ಇರೋದು ಇವಾಗ 4 ಸೆಕೆಂಡ್ ಆಗಿದೆ. 4 ಸೆಕೆಂಡ್ ಆಗಿದ ತಕ್ಷಣ ಏನು ಮಾಡ್ತಾ ಇದ್ದಾರೆ ಇಲ್ಲಿಂದ ಟಾಪಿಂದ ಬಾಟಮ್ಗೆ ಏನಾಗುತ್ತೆ ಅಂದರೆ ಆನಿಮೆಟಾಗೋ ಎಫೆಕ್ಟ್ ಬಂದಿರುತ್ತೆ. ಮತ್ತೆ ಈಗ ಸೆಂಟ್ರಿಂದ ಇವಾಗ ಬಾಟಮ್ಗೆ ಆನಿಮೆಟಾಗೋ ಒಂದು ಎಫೆಕ್ಟ್ ಹೋಗಬೇಕಲ್ವ, ಅದಕ್ಕೋಸ್ಕರ 8 ಸೆಕೆಂಡ್ಗೆ ನಿಲ್ಸ್ಕೊಬೇಕಾಗತ್ತೆ. 8 ಸೆಕೆಂಡ್ಗೆ ನಿಲ್ಸ್ಕೊಂಡು ಸೇಮ್ ಸೆಂಟ್ರಲ್ ಇರುವಂಥದ್ದನ್ನ ಲೆಫ್ಟ್ ಸೈಡ್ ಬಾಟಮಲ್ಲಿ ಇರುತ್ತಲ್ಲ ಆ ಒಂದು ಇಮೇಜ್ ಹತ್ರನೂ ತೊಗೊಂಡು ಬರಬೇಕಾಗತ್ತೆ. ತೊಗೊಂಡು ಬಂದರೆ ಇದು ಬಾಟಮಲ್ಲಿ ಇರುತ್ತಲ್ವ, ಅದಕ್ಕೋಸ್ಕರ ನೀವು ನೋಡೋಕ್ಕಾಗುತ್ತೆ ಡಾಟೆಡ್ ಲೈನ್ ಮೇಲೆ ಕ್ಲಿಕ್ ಮಾಡಿ ಬ್ರಿಂಗ್ ಟು ಫ್ರಂಟ್ ಅಂತ ನೀವು ಸೆಲೆಕ್ಟ್ ಮಾಡ್ಕೊಬೇಕಾಗತ್ತೆ. ಅವಾಗ ಏನಾಗುತ್ತೆ ಅಂದರೆ ಒಂದು ಪಿಕ್ಚರು ಫ್ರಂಟ್ಗೆ ಬಂದಿರುತ್ತೆ. ಇವಾಗ ನೀವು ನೋಡ್ತಾ ಇರೋದು ಫ್ರಂಟ್ಗೆ ಆ್ಯಡ್ ಆಗಿದೆ. ಮತ್ತೆ ಇವಾಗ ನೀವು ನೋಡೋಕ್ಕಾಗುತ್ತೆ 12 ಸೆಕೆಂಡ್ಗೆ ನೀವು ನಿಲ್ಸ್ಕೊಬೇಕಾಗುತ್ತೆ, 11.5 ಅಥವಾ 12 ಸೆಕೆಂಡ್ ನಿಲ್ಸ್ಕೊಬೇಕಾಗುತ್ತೆ. ಸ್ಟಾರ್ಟಿಂಗ್ ಪೊಸಿಷನ್ ಎಲ್ಲಿತ್ತೋ ಅಲ್ಲಿಗೆ ನೀವು ತೊಗೊಂಡೋಗಿ ನಿಲ್ಸ್ಬೇಕಾಗತ್ತೆ ಒಂದು ಪಿಕ್ಚರ್ನ. ಇವಾಗ ನೀವು ನೋಡ್ತಾ ಇರ್ಬೋದು ಇದು ಸ್ವಲ್ಪ ನಿಮಗೆ ಕನ್ಫ್ಯೂಸ್ ಆಗುತ್ತೆ, ಬಟ್ ಈ ವಿಡಿಯೋ ನೋಡಿಕೊಂಡು ನೀವು ಎಡಿಟ್ ಮಾಡ್ಕೊಂಡ್ರೆ ಆರಾಮ್ಸೆ ನೀವು ಮಾಡ್ಕೊಬೋದು. ಇವಾಗ ನೀವು ವಿಡಿಯೋನ ಅಪ್ಲೈ ಮಾಡಬೇಕಾಗುತ್ತೆ. ಇವಾಗ ನೀವು ನೋಡ್ತಾ ಇರೋದು ಫೋಟೋ ಇವಾಗ ಏನಾಗ್ತಿದೆ ಅಂದರೆ ಆನಿಮೇಟ್ ಆಗ್ತಿದೆ. ಇಲ್ಲಿ ನೋಡ್ತಾರೆ ಸೆಕೆಂಡ್ ಫೋಟೋ ಮೇಲೆ ಬಂದಿದೆ, ಮತ್ತೆ ಅಲ್ಲಿ ಫೈನಲ್ ಫೋಟೋ ಇದೆಯಲ್ಲ ಅದ್ರ ಹತ್ರ ಬಂದಿದೆ. ಮತ್ತೆ ಇವಾಗ ಏನಾಗಿದೆ ಅಂತಂದರೆ ಅದ್ರ ಓಮ್ ಪೊಸಿಷನ್ಗೆ ಇವಾಗ ಏನಾಗಿದೆ ಅಂತಂದರೆ ಹೋಗಿ ಹ್ಯಾಡ್ ಆಗ್ತಿದೆ. ಮತ್ತೆ ಇವಾಗ ನೀವು ನೋಡ್ತಾ ಇರ್ಬೋದು ಇವಾಗ ನೋಡೋಕ್ಕಾಗುತ್ತೆ ಅಂದರೆ ಈ ಒಂದು ಪಿಕ್ಚರ್ದು ಏನು ಆನಿಮೇಟ್ ಮಾಡೋ ಎಫೆಕ್ಟ್ ಎಲ್ಲ ನಮಗೆ ಕಂಪ್ಲೀಟ್ ಆಗಿದೆ. ಸೆಕೆಂಡ್ ಪಿಕ್ಚರ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗುತ್ತೆ, ಕೀ ಐಕನ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗುತ್ತೆ. ಈ ಒಂದು ಪಿಕ್ಚರ್ ಇಲ್ಲಿಗೆ ಬಂದು ಆ್ಯಡ್ ಆಗಿದ ತಕ್ಷಣ ನಾವು ಏನು ನೋಡೋಕ್ಕಾಗುತ್ತೆ ಅಂದರೆ ಲೆಫ್ಟ್ ಟಾಪ್ ಇರುತ್ತಲ್ಲ ಟಾಪ್ಗೆ ಒಂದು ಪಿಕ್ಚರ್ ಹೋಗೋ ರೀತಿ ನಾವು ಮಾಡ್ಕೊಬೇಕಾಗುತ್ತೆ. ಇವಾಗ ನೀವು ನೋಡ್ತಾ ಇರ್ಬೋದು ಅದನ್ನು ನಾನು ಏನು ಮಾಡ್ಕೊತಿದ್ದೀನಿ ಅಂದರೆ ಡ್ರ್ಯಾಗ್ ಮಾಡ್ಕೊತಿದ್ದೀನಿ. ಸೆಂಟ್ರಲ್ ಇರುವಂಥ ಪಿಕ್ಚರ್ನ ಏನು ಮಾಡೋಕ್ಕಾಗುತ್ತೆ ಅಂತಂದರೆ ಲೆಫ್ಟ್ ಸೈಡ್ ಟಾಪ್ ಇರುತ್ತಲ್ಲ ಆ ಟಾಪ್ ಹತ್ರ ನಾವು ನೋಡೋಕ್ಕಾಗುತ್ತೆ ಅಂದರೆ ಡ್ರ್ಯಾಗ್ ಮಾಡ್ಕೊಬೇಕಾಗತ್ತೆ. ಇವಾಗ ಏನಾಗ್ತಿದೆ ಅಂತಂದರೆ ಆ್ಯಡ್ ಆಗಿದೆ. ನೀವು ನೋಡೋಕ್ಕಾಗುತ್ತೆ ಪ್ಲೇಸ್ನ ಸ್ವಲ್ಪ ನೋಡ್ಕೊಬೇಕಾಗುತ್ತೆ, ಗ್ಯಾಪ್ ಕೊಡಬೇಕಾಗುತ್ತೆ ರೈಟ್ ಸೈಡ್ ಮತ್ತು ಲೆಫ್ಟ್ ಸೈಡ್. ಮತ್ತೆ ಇವಾಗ ಮತ್ತೆ ನೋಡೋಕ್ಕಾಗುತ್ತೆ ಅಂದರೆ ಮತ್ತೆ 4 ಸೆಕೆಂಡ್ ಮೂವ್ ಮಾಡ್ಕೊಬೇಕಾಗತ್ತೆ. ಇವಾಗ ಏನು ನೋಡೋಕ್ಕಾಗುತ್ತೆ ಅಂದರೆ ಟಾಪಲ್ಲಿರುವಂಥ ಇಮೇಜ್ನ ನೀವು ಸೆಂಟ್ರ್ಗೆ ಮೂವ್ ಮಾಡ್ಕೊಬೇಕಾಗತ್ತೆ. 8 ಸೆಕೆಂಡ್ಗೆ ನಿಲ್ಸ್ಕೊಬೇಕಾಗತ್ತೆ, ಕೀ ಐಕನ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗುತ್ತೆ, ಸೆಂಟ್ರ್ಗೆ ತೊಗೊಂಡು ಬರಬೇಕಾಗುತ್ತೆ. ಸೆಂಟ್ರ್ ಲೈನ್ ಒಂದು ಅಡ್ಜಸ್ಟ್ಮೆಂಟ್ ಮಾಡ್ಕೊಬೇಕಾಗುತ್ತೆ. ಇಲ್ಲಿ ಸೆಂಟ್ರ್ ಲೈನ್ ಬಂದಿದ ತಕ್ಷಣ ನೀವು ಸ್ಟಾಪ್ ಮಾಡ್ಕೊಬೇಕಾಗುತ್ತೆ. ಇವಾಗ ನೀವು ನೋಡ್ತಾ ಇರೋದು ಸೆಂಟ್ರ್ ಲೈನ್ ಬಂದಿದೆ, ಅದು ಬಂದಿದ ತಕ್ಷಣ ಸ್ಟಾಪ್ ಮಾಡ್ಕೊಬೇಕಾಗತ್ತೆ. ಸ್ಟಾಪ್ ಆಗಿದ ನಂತರ ನೋಡೋಕ್ಕಾಗುತ್ತೆ ಅಂದರೆ ನೆಕ್ಸ್ಟ್ ನೀವು ನೋಡೋಕ್ಕಾಗುತ್ತೆ ಅಂದರೆ ಮೂವ್ ಮಾಡ್ಕೊಬೇಕಾಗತ್ತೆ. ಈ ಒಂದು ಪಿಕ್ಚರ್ ಮೇಲೆ ಸ್ಲೈಡ್ ಆಗಿದ ತಕ್ಷಣ ಸ್ವಲ್ಪ ಏನು ನೋಡೋಕ್ಕಾಗುತ್ತೆ ಅಂದರೆ ಅದೇ ಒಂದು ಕೇ ಐಕನ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಕ್ಲಿಕ್ ಮಾಡಿದ ನಂತರ ಇವಾಗ ನೀವು ನೋಡ್ತಾ ಇರ್ಬೋದು ಕ್ಲಿಕ್ ಮಾಡಿದ ನಂತರ ಏನು ನೋಡೋಕ್ಕಾಗುತ್ತೆ ಅಂತಂದರೆ ಸ್ವಲ್ಪ ರೈಟ್ ಸೈಡ್ಗೆ ಡ್ರ್ಯಾಗ್ ಮಾಡ್ಕೊಬೇಕಾಗತ್ತೆ. ಇವಾಗ ಏನು ಮಾಡಿದ್ರೆ 12 ಸೆಕೆಂಡ್ ತೊಗೊಂಡಿಲ್ಲ, ಬೇಗನೆ ತೊಗೊಂಡಿದ್ದೀನಿ. ಯಾಕೆಂತಂದರೆ ಆ ಒಂದು ಪಿಕ್ಚರ್ ಮೇಲೆ ಸ್ಲೈಡ್ ಆಗ್ತಾ ಇರುತ್ತಲ್ವ, ಅದಕ್ಕೋಸ್ಕರ 1-2 ಸೆಕೆಂಡ್ ಬೇಗನೆ ತೊಗೊಬೇಕಾಗತ್ತೆ. ಇವಾಗ ಏನಾಗುತ್ತೆ ಅಂದರೆ ಎರಡು ಪಿಕ್ಚರ್ಗಳದ್ದು ಅನಿಮೇಷನ್ ಆಗುವ ಎಫೆಕ್ಟು ನಮ್ಗೆ ಏನಾಗಿದೆ ಅಂದರೆ ಕಂಪ್ಲೀಟ್ ಆಗಿರುತ್ತೆ. ಮತ್ತೆ ನಾವು ಇವಾಗ ಏನು ಮಾಡೋಕ್ಕಾಗುತ್ತೆ ಅಂತಂದರೆ ಫೈನಲ್ ಪಿಕ್ಚರ್ ಇರುತ್ತಲ್ಲ ಫೈನಲ್ ಪಿಕ್ಚರ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಫೈನಲ್ ಪಿಕ್ಚರ್ ಮೇಲೆ ಕ್ಲಿಕ್ ಮಾಡಿ ಕೇ ಐಕನ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಎರಡು ಪೊಸಿಷನ್ ಚೇಂಜ್ ಆಗಿದ ತಕ್ಷಣ ನಾವು ನೋಡೋಕ್ಕಾಗುತ್ತೆ ಅಂದರೆ ಟಾಪಲ್ಲಿ ಪೊಸಿಷನ್ ಇರುತ್ತಲ್ಲ ರೈಟ್ ಸೈಡ್ ಟಾಪಲ್ಲಿ ಇರುತ್ತಲ್ಲ ಅಲ್ಲಿಗೆ ತೊಗೊಂಡೋಗಿ ಡ್ರ್ಯಾಗ್ ಮಾಡ್ಕೊಬೇಕಾಗತ್ತೆ. ಇವಾಗ ನೀವು ನೋಡ್ತಾರೆ 4 ಸೆಕೆಂಡ್ ಬಿಟ್ಟಿದ್ದೀನಿ, ಮತ್ತು ಇದನ್ನು ಟಾಪ್ಗೆ ತೊಗೊಂಡು ಹೋಗ್ತಾ ಇದ್ದೀನಿ. ಇವಾಗ ನೀವು ನೋಡ್ತಾ ಇರ್ಬೋದು ರೈಟ್ ಸೈಡ್ ಮತ್ತು ಲೆಫ್ಟ್ ಸೈಡ್ ಸೆಂಟ್ರಲ್ ಮತ್ತು ಸ್ಪೇಸ್ ಇರೋದ್ರ ರೀತಿ ನಾವು ಆ್ಯಡ್ ಮಾಡ್ಕೊಬೇಕಾಗುತ್ತೆ.
ಅದ್ರ ಓಮ್ ಪೊಸಿಷನ್ಗೆ ನೀವು ತೊಗೊಂಬರ್ಬೇಕಾಗತ್ತೆ. ಇವಾಗ ನೀವು ನೋಡ್ತಾ ಇರೋದು ಓಮ್ ಪೊಸಿಷನ್ ತೊಗೊಂಡ್ಬಂದು ಆ್ಯಡ್ ಮಾಡ್ಕೊಂಡಿದ್ದೀನಿ. ಆ್ಯಡ್ ಮಾಡ್ಕೊಂಡ ನಂತರ ನೀವು ಇಲ್ಲಿ ಟಿಕ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಇವಾಗ ಏನಾಗುತ್ತೆ ಅಂದರೆ ಕಂಪ್ಲೀಟ್ ಆಗಿರುತ್ತೆ ಈ ಒಂದು ಸ್ಟೆಪ್, ನಮಗೆ ಕಂಪ್ಲೀಟ್ ಆಗಿರುತ್ತೆ. ಮತ್ತೆ ನೀವು ನೋಡೋಕ್ಕಾಗುತ್ತೆ ಅಂದರೆ ಸ್ಟಾರ್ಟಿಂಗಿಂದ ವೀಡಿಯೋನ ಪ್ಲೇ ಮಾಡ್ಕೊಬೇಕಾಗತ್ತೆ. ಇವಾಗ ನೀವು ನೋಡಿದ್ರೆ ಕರೆಕ್ಟ್ಲಿ ಆನಿಮೇಟ್ ಆಗ್ತಿದೆಯಾ ಅಂತ ನೋಡ್ಕೊಬೇಕಾಗತ್ತೆ. ಇವಾಗ ನೀವು ನೋಡ್ತಿದ್ದೇನಾಗಿದ್ದರೆ ಕರೆಕ್ಟ್ಲಿ ಸೆಟ್ ಆಗಿದೆ. ನೀವು ನಾನು ವೀಡಿಯೋನ ಮಾಡಿದ್ದೆ ನೋಡಿ, ಈ ಒಂದು ವೀಡಿಯೋನ ನೋಡ್ಕೊಂಡು ನೀವು ಸೆಟ್ ಮಾಡ್ಕೊಬೇಕಾಗತ್ತೆ. ಯಾಕಂದರೆ ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ ಅದಕ್ಕೋಸ್ಕರ. ಮತ್ತು ಈ ಒಂದು ಎಡಿಟಿಂಗ್ ನಿಮ್ಗೆ ಏನಾದರೂ ಇಷ್ಟ ಆಗಿತ್ತು ಅಂತಂದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬಿಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.